Publish Park, the creative school, school for quality and innovative education. Admissions are open. Haji Builders and Developers, beautiful home for sale with all facilities. Sri Lakshmi Prasanna Traders, specialist in edible oil, coconut oil and ghee available here. PVP student ki aur se KSRTC buses ko lekar strike. नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसों कल्याण KSRTC बस स्टैंड पर ABVP स्टूडेंट्स की ओर से RTC के बसेस टाइम पर ना आने और कंडक्टर्स के स्टूडेंट के साथ मिसबिहेवियर को लेकर स्टूडेंट्स ने 12 जुलाई को बस स्टैंड पर स्ट्राइक किया। स्ट्राइक करते हुए स्टूडेंट्स ने KSRTC डिपार्टमेंट के अधिकारी से मांग की कि बसेस टाइम पर दिया जाए और जो कंडक्टर स्टूडेंट्स के साथ मिसबिहेवियर कर रहे हैं उन पर एक्शन लिया जाए। इस तरह की मांग करते हुए डिपार्टमेंट को मेमोरेंडम दिया। नमक बस तो अंदर भाड़ आता है, ಇಲ್ಲಿ ಈಗ ಬಂದಿದ್ದೇವೆ ಅಂದ್ರೆ ನಮಗೆ ಬಸ್ ಟೈಮಿಗೆ ಬರಲ್ಲಿ ಹೋಗ್ಯಾವ, ಮತ್ತು ನಾವು ಹೋಗೋ ಬರೀ ಬಿ ಟೈಮಿಗೆ ಇರಲ್ಲಿ ಹೋಗ್ಯಾವ. ನಾ ಇಲ್ಲಿ ಸ್ಟಾಪ್ ಇದ್ರೆ ಅಲ್ಲಿ ನಿಂದಿರ್ತಾವ ರೀ ಸರ್ ನಮ್ಮ ಬಸ್, ಮತ್ತು ನಾವು ಯಾಕಂತ ಕೇಳಿದ್ರೆ ನಮಗೆ ಅವರು ಏ ಹಿಂಗಿಲ್ಲ ಹಂಗಿಲ್ಲ ಹಿಂಗಂತ ನಮಗೆ ದಬಾಸಿ ಹಿಂಗೆ ಉಲ್ಟಾ ಹೇಳ್ತಾರೆ ರೀ ಸರ್. ನಾವು ಏನರ ಪ್ರಾಬ್ಲಮ್ ಅವ್ರಿಗೆ ಕೇಳ್ದೇವು, ನಮ್ದು ಇದ್ರ ಸೊಲ್ಯೂಷನ್ರ ಹೇಳಿ ಸರ್, ನಮಗೆ ಖುನೈಲ್ಲ ಅಲ್ಲಿ ಹೋಗಿ ಕೇಳಂತಾರೆ ರೀ ಸರ್ ಅವ್ರು. ನಾವು ಹೋಗೋ ಪರಿ ಬಸ್ ಟೈಮಿಗೆ ಬರಲ್ಲಿ ಹೋಗ್ಯಾವ ರೀ ಸರ್. ಈಗ ಬಸ್ ಯಾಕೆ ಬಿಟ್ಟಿಲ್ಲ ರೀ ಅಂದ್ರೆ ಇದೇ ಟೈಮಿಂಗ್ ಅದ, ನೀವು ನಮಗೆ ಹೇಳ್ತೀರಿ, ನಮಗೆ ತಿಳಲ್ಲ, ಹಿಂಗಂತ ನಮಗೆ ಇದು ಮಾಡ್ತಾರೆ ರೀ ಸರ್. ಐಲೈಟ್ ಇಂಡಸ್ಟ್ರಿ AAC ಬ್ಲಾಕ್ಸ್, ಕನ್ಸ್ಟ್ರಕ್ಟ್ ಯುವರ್ ಡ್ರೀಮ್ ಹೋಮ್ ವಿತ್ ಕ್ವಾಲಿಟಿ ಪ್ರೊಡಕ್ಟ್. ಸೋ ಹೋಮ್ ಎಲೆಕ್ಟ್ರಾನಿಕ್ಸ್, ಹೋಮ್ ಅಪ್ಲೈನ್ಸ್, ಫರ್ನಿಚರ್, ARK ಗಿರಿ ಸಿಲ್ಕ್ ಅಂಡ್ ಸಾರಿ. ಸರ್, ಅಕ್ಸರ್ ದೇಖನೆ ಮೇ ಯೇ ಆತಾ ಹೈ ಕಿ ಸ್ಟೂಡೆಂಟ್ ಜೋ ಹೈ ಹರ್ ಆಯೆ ದಿನ ಜೋ ಹೈ ಸ್ಟ್ರೈಕ್ ಹಿ ಕರ್ತೆ ನಜರ್ ಆತೇ ಹೈ ಬಸ್ ಸ್ಟ್ಯಾಂಡ್ ಕೆ ಸಾಮ್ನೆ ಹೋಂದೆ ಯಾ ಗಾಂಧಿ ಚೌಕ್ ಅಪ್ನಾ ಅಂಬೇಡ್ಕರ್ ಚೌಕ್ ಹೋಂದೆ, ಹರ್ ಜೋ ಹರ್ ತರಫ ಜೋ ಹೈ ಸ್ಟೂಡೆಂಟ್ ಜೋ ಹೈ ಬಸ್ ಕೆ ಲಿಯೇ ಸ್ಟ್ರೈಕ್ ಕರ್ತೆ ನಜರ್ ಆತೇ. ಆಖರ್ ಕ್ಯಾ ವಜಹ ಹೈ ಕಿ ಸ್ಟೂಡೆಂಟ್ಸ್ ಕೋ ಬಸ್ ಕ್ಯೂ ನಹೀ ದಿಯೇ? ಇಲ್ಲ ಸರ್, ಇದೇ ಬಸ್ ಇದೆ, ಬಸ್ ಇಲ್ಲ ಅಂತಿಲ್ಲ, ಬಸ್ ಇವೆ ಆದರೆ ಟೈಮಿಗೆ ಬರ್ತಾ ಇಲ್ಲ ಅಂತ. ಒಂದು ನಾಲ್ಕೈದು ಹಳ್ಳಿಗಳು ಪ್ರಾಬ್ಲಮ್ ಇದೆ, ಅದು ಆ ಹಳ್ಳಿಗಳನ್ನು ನೋಡಿ ಗಮನಕ್ಕೆ ಈಗ ತಡೋಳ ಅಂತ ಹೇಳಿದ್ರು ತಂಗಿ, ನನ್ನ ಸಹೋದರಿ ತಡೋಳ ಅಂತ ಹೇಳಿದ್ರು. ಈಗೇನು ಮಾಡಿದ್ದೀವಿ ಅಂತಂದರೆ, ನಮ್ಮ ಬಸ್ ಚುಡುಗುಪ್ಪವರೆಗೆ ಆಪ್ರೇಟ್ ಆಗ್ತಾ ಇದ್ವಿ ಮೊದಲು, ಈಗ ಹುಮ್ನಾಬಾದಿನ ರಿಟರ್ನ್ ಮಾಡಿದ್ದೀವಿ ನಾವೆಲ್ಲ ನಾಲ್ಕು ಇಲ್ಲ, ಅದು ಅದನ್ನು ರಿಟರ್ನ್ ಮಾಡ್ತಾ ಇದ್ವಿ, ರಿಟರ್ನ್ ಮಾಡಿ ಅವರು ಸ್ಟೂಡೆಂಟ್ಗಳಿಗೆ ಅವ್ರ ಮಕ್ಕಳ ರೂಪ ಒಳಗೆ ಕಳ್ಕೊಂಡು ಇಲ್ಲ ಎಲ್ಲರೂ ಎಲ್ಲರೂ ಹಂಗಲ್ಲ, ಎಲ್ಲರೂ ಕರೆಕ್ಟ್ ಒಬ್ಬರಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತದೆ. ಇನ್ನೊಂದು, ಯಾರು ಏನು ಮಾಡಿರ್ತಾರಲ್ಲ ಅವ್ರ ಬಸ್ ನಂಬರ್ ನಿಮ್ಗೆ ಗಮನಕ್ಕೆ ಇತ್ತು. ಆಲ್ರೆಡಿ ಭಾಳ ಸಲ ವಾಟ್ಸ್ಆಪ್ ಮಾಡಿಲ್ರಿ, ರೆಸ್ಪಾನ್ಸೇ ಮಾಡಿಲ್ರಿ. ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ಚನ್ನಬಸವ ಡಿಗ್ರಿ ಕಾಲೇಜ್ ಅಡ್ಮಿಷನ್ ಆರ್ ಓಪನ್. BCA, BCOM, BSc, CS ಫ್ರೀ ಕಾಲೇಜ್ ಬಸ್ ಫೆಸಿಲಿಟಿ ಫಾರ್ ಲೋಕಲ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಆರೋಪ ಲಗಾ ರಹೆ ಹೈ ಕಿ ಕಂಡಕ್ಟರ್ ಜೋ ಹೈ ಉನ್ಕೆ ಸಾಥ್ ಮೇ ಮಿಸ್ಬಿಹೇವಿಯರ್ ಕರ್ ರಹೆ, ತೋ ಐಸೆ ಪರ್ ಆಪ್ ಕ್ಯೂ ಆಕ್ಷನ್ ನಹೀ ಲಿಯಾ ಜಾತಾ? ಇಲ್ಲ, ಈಗ ಈಗ ಹೇಳ್ದಾಗ ಗೊತ್ತಾಯ್ತು ನಮ್ಗೆ. ವಿದ್ಯಾರ್ಥಿಗಳಿಗೆ ಮುಂದ್ ಜೀವನ ಒಳಗ ಅವ್ರಿಗೆ ಅನ್ಸ್ಬೇಕು ಈ ತರ ಆಫೀಸರ್ ಆಗ್ಬೇಕು, ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಬಗೆಹರಿಸ್ಲಿಕ್ಕೆ ನಾವು ಈ ತರ ಒಂದು ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೊಂದು ಬೆನ್ನೆಲುಬಾಗಿ ನಿಲ್ಕೋಬೇಕು ಅಂತ ಅವ್ರು ನಿಮ್ ತರ ಆಗ್ಬೇಕು, ಆ ತರ ಪ್ರೇರಣಾದಾಯಕವಾಗಿ ಆಫೀಸರ್ಸ್ಗಳು ಮುಂದೆ ಕೆಲಸ ಮಾಡ್ಬೇಕಂತ ಮನವಿ ಮಾಡ್ತೇವ್ರಿ. ಅಷ್ಟೇ, ಸುಮ್ಮ ನ್ಯೂಸ್ ಒಳಗ ಸ್ಟೇಟಸ್ ಒಳಗ ಅಲ್ಲಿ ಇಲ್ಲಿ ಸ್ಪೀಚ್ ಒಳಗ ವಿದ್ಯಾರ್ಥಿಗಳು ದೇಶದ ಆಸ್ತಿ, ಯುವಕರು ನಮ್ಮ ದೇಶದ ಆಸ್ತಿ, ದೇಶದ ಆಸ್ತಿ ಇಂದು ರೋಡಿಮೇ ಗೊಡೆಡ್ಲತ್ತರಿ ಸರ್. ಅವ್ರಿಗೆ ಬಸ್ ವ್ಯವಸ್ಥೆ ಕರೆಕ್ಟ್ ಇಲ್ಲ, ವಿದ್ಯಾರ್ಥಿ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ, ಒಂದು ದೇಶದ ಆಸ್ತಿ ಹೆಂಗೆ ಮುಂದೆ ದೇಶದ ಆಸ್ತಿಯಾಗಿ ಅವ್ರು ಹೆಂಗೆ ಮುಂದೆ ಬೆಳಿಬೇಕು, ಅವರು ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ಬೇಕು. ಅಧಿಕಾರಿ ಮಕ್ಕಳು ವೆಹಿಕಲ್ ಒಳಗೆ ಓಡಾಡ್ತಾರೆ, ಅವರು ಅಧಿಕಾರಿಗಳು ಚಿಕ್ಕವರಿದ್ದಾಗ ಈ ಪರಿಸ್ಥಿತಿಯಿಂದ ಮುಂದೆ ಹೋಗಿದ್ದಿರ್ತಾರೆ, ಆ ಪರಿಸ್ಥಿತಿ ಅವ್ರು ನೆಂಬೋಗಿಸಲ್ದೇನೆ ಅವ್ರು ಅಧಿಕಾರಕ್ಕೆ ಬಂದಾಗ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿ ಅವ್ರು ತಮ್ಮ ಕರ್ತವ್ಯ ನಿಭಾಯಿಸ್ಬೇಕಂತ ಈ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮನವಿ ಮಾಡ್ತದೆ. ಈ ಮನವಿ ಮೂಲಕ ಅವರು ಏನು ನಮಗೆ ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಾವೇನು ಕ್ರಮ ಕೈಗೊಳ್ಬೇಕು ಕ್ರಮಗೊಳ್ತೀವಿ. ಅಷ್ಟೇ, ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡಿರಿ ಪ್ರತಿಯೊಬ್ಬರು. ವಿದ್ಯಾರ್ಥಿಗಳ ದೇಶದ ಆಸ್ತಿ ಅಂತ ಹೇಳೋ ಬದಲು ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರು ಅವ್ರಿಗೂ ಒಳ್ಳೆಯದು, ವಿದ್ಯಾರ್ಥಿ ಜೀವನಕ್ಕೂ ಅವ್ರಿಗೂ ವಿದ್ಯಾರ್ಥಿಗಳಿಗೊಂದು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.